ನಾನು ಈ ವಿಚಾರವನ್ನ ಹಂಚಿಕೊಳ್ಳಲು ಚಿಂತಿಸ್ತಾನೆ ಇದ್ದೆ. ನಾನು ಕೆಲವು ದಿನಗಳ ಹಿಂದಷ್ಟೇ ಸಿನಿಮಾ ಇಂಡಸ್ಟ್ರಿಗೆ ಗುಡ್ ಬೈ ಹೇಳಿದ್ದೇನೆ. ಸಿನಿಮಾ ರಂಗದಿಂದ ಕೆಲವು ತಿಂಗಳ ವಿರಾಮದ ನಂತರ ನಾನು ಇಂಡಸ್ಟ್ರಿಯಲ್ಲಿ ಕಳೆದ ಹಲವು ಒಳ್ಳೆಯ ದಿನಗಳನ್ನ ಹಂಚಿಕೊಳ್ಳಲು ಚಿಂತಿಸ್ತಾ ಇದ್ದೆ. ಆದರೆ ಅದರಲ್ಲಿ ಕೆಲವು ಕೆಟ್ಟ ಅನುಭವಗಳಿಗೂ ನಾನು ಒಳಗಾಗಿದ್ದೇನೆ. ಮೀಟೂ ಅಭಿಯಾನದಲ್ಲಿ ನನಗಾದ ಅನುಭವವನ್ನು ಹಂಚಿಕೊಳ್ಳೋಕೆ ಇಚ್ಛಿಸಿದ್ದೇನೆ. ಯಾವುದು ನಾನು ಕಣ್ಣು ಮುಚ್ಚಿದರೆ ನಿತ್ಯ ನನ್ನನ್ನು ಕಾಡುತ್ತಿತ್ತೋ ಅಂತಹ ಅನುಭವವನ್ನು ನಾನು ಈ ಅಭಿಯಾನದಲ್ಲಿ ಹಂಚಿಕೊಳ್ತಿದ್ದೇನೆ. ಇಲ್ಲಿ ನನ್ನ ಖಿನ್ನತೆಗೆ ನೂಕಿದ ಅನುಭವಗಳಿವೆ, ಬಿಕ್ಕಳಿಸಿದ ನಿದ್ರೆ ರಹಿತ ನನ್ನ ರಾತ್ರಿಗಳ ಕಥೆಯಿದೆ. ಇದನ್ನ ನಾನು ಯಾರದ್ದಾದ್ರೂ ಸಹಾನುಭೂತಿಗಾಗಿ, ಯಾರದು ಗಮನ ಸೆಳೆಯಲು, ಮೀಡಿಯಾ ಕವರೇಜ್ಗಳಿಗಾಗಿ ನಾನು ಈ ರೀತಿ ಮಾಡ್ತಾ ಇಲ್ಲ. ಅಥವಾ ನನಗೆ ನೋವು ನೀಡಿದವರ ಮೇಲೆ ಆರೋಪ ಎಸೆಯಲು ಈ ರೀತಿ ಮಾಡ್ತಾ ಇಲ್ಲ. ಅವರಷ್ಟು ಕೀಳು ಮಟ್ಟಕ್ಕೆ, ಸಣ್ಣತನಕ್ಕೆ ಇಳಿಯೋಕೆ ನನಗೆ ಇಷ್ಟ ಇಲ್ಲ. ಸದ್ಯ ನಾನು ಈ ಮನರಂಜನೆ ಕ್ಷೇತ್ರದಿಂದ ಹೊರಗುಳಿದಿದ್ದೀನಿ. ನಾನು ಸಿನಿಮಾದಿಂದ ದೂರ ಉಳಿಯಲು ನಿರ್ಧರಿಸಿದ್ದು ಯಾಕೆ ಅನ್ನೋದನ್ನ ಜನರು ತಿಳಿದುಕೊಳ್ಳಲಿ ಅಂತ ನಾನು ನನ್ನ ಅನುಭವವನ್ನ ಇಲ್ಲಿ ಶೇರ್ ಮಾಡುತ್ತಿದ್ದೇನೆ. ಜನರು ನಾನು ಏನು ಅಂತ ತೀರ್ಮಾನಿಸುವ ಮೊದಲು, ಎಲ್ಲದ ಕಲ್ಪನೆಗಳನ್ನ ಕಲ್ಪಿಸಿಕೊಳ್ಳೋ ಮೊದಲು ನನ್ನ ಸಿನಿ ಪಯಣವನ್ನ ಅರ್ಥ ಮಾಡಿಕೊಳ್ತಾರೆ ಅಂತ ಭರವಸೆ ಇಟ್ಟಿದ್ದೇನೆ. ಇದು ಮತ್ತೊಂದು ಮಾನವೀಯತೆಯ ಅನುಭವ. ಈ ಬರವಣಿಗೆಯ ನಂತರ ಆಗುವ ಪರಿಣಾಮಗಳ ಅರಿವು ನನಗಿದೆ. ಮಾಧ್ಯಮಗಳು ಎಲ್ಲ ವಿವರಗಳನ್ನ ಪಡೆಯಲು, ನನ್ನನ್ನು ಸಂಪರ್ಕಿಸಲು ಧಾವಿಸುತ್ತವೆ ಅನ್ನುವುದು ಕೂಡ ಗೊತ್ತು. ಈ ನನ್ನ ಪತ್ರ ಬೇರೆಯವರಿಗೆ ಎಚ್ಚರಿಕೆಯ ಸಂದೇಶವಾಗುತ್ತೆ ಎನ್ನುವ ಭರವಸೆಯಿದೆ. ಹೀಗಾಗಿ ಮಾಧ್ಯಮದವರು, ಕುಟುಂಬಸ್ಥರು ಹಾಗೂ ಸ್ನೇಹಿತರು ಈ ಬಗ್ಗೆ ನನ್ನ ಜೊತೆ ಹೆಚ್ಚಿನ ಚರ್ಚೆಗೆ ಇಳಿಯಬೇಡಿ ಅಂತ ಮನವಿ ಮಾಡಿಕೊಳ್ಳುತ್ತೇನೆ. ನಾನು 10ನೇಯ ಕ್ಲಾಸ್ನಲ್ಲಿದ್ದಾಗ ನನ್ನ ತಂದೆ ನಮ್ಮನ್ನ ಅಗಲಿದ್ರು. ಆ ವಯಸ್ಸಿನಲ್ಲೇ ಎಲ್ಲಾ ಜವಾಬ್ದಾರಿಗಳು ನನ್ನ ಹೆಗಲ ಮೇಲೆ ಬಿದ್ದಿತ್ತು. ನನ್ನ ವಿದ್ಯಾಭ್ಯಾಸಕ್ಕಾಗಿ ಯಾರೂ ಹಣ ನೀಡೋಕೆ ಸಿದ್ಧರಿರಲಿಲ್ಲ. ಆಕ್ಟಿಂಗ್ ನನ್ನ ಪ್ಯಾಷನ್ ಮತ್ತು ಹಣ ಗಳಿಸಲು ಆ ವಯಸ್ಸಿನಲ್ಲಿ ನಾನು ಸಿನಿಮಾ ರಂಗಕ್ಕೆ ಬರಬೇಕಾಯಿತು. ಆದರೆ ಈ ರಂಗದಲ್ಲಿ ಇರೋ ಅಸಲಿ ಕತ್ತಲ ಸಾಮ್ರಾಜ್ಯದ ಅರಿವು ನನಗಿರಲಿಲ್ಲ. 2008ರಲ್ಲಿ ಕನ್ನಡ ಸಿನಿಮಾಗಾಗಿ ನಾನು ಆಡಿಷನ್ ನೀಡಿದೆ. ಅದು ಜನಪ್ರಿಯ ಸೀರಿಯಲ್ ನಟಿಯೊಬ್ಬರ ಮಾಜಿ ಪತಿಯಿಂದ ನಿರ್ಮಾಣವಾಗ್ತಾ ಇತ್ತು. ಒಂದು ದಿನ ಚಿತ್ರದ ಕ್ಯಾಸ್ಟಿಂಗ್ ಡೈರೆಕ್ಟರ್ ತನ್ನ ಕಾರಿನಲ್ಲಿ ವಿಜಯನಗರದ ಅವರ ಕಚೇರಿಯಿಂದ ನನ್ನ ಕಾಸ್ಟ್ಯೂಮ್ ಚೆಕ್ ಮಾಡಲು ಕರೆದುಕೊಂಡು ಹೋದ್ರು. ನಡು ರಸ್ತೆಯಲ್ಲಿ ನಿರ್ಜನ ಪ್ರದೇಶವೊಂದರಲ್ಲಿ ಕಾರನ್ನ ನಿಲ್ಲಿಸಿದ್ರು. ನನ್ನ ಕಡೆ ಜಾರುತ್ತಾ ಒತ್ತಾಯಪೂರ್ವಕವಾಗಿ ನನ್ನ ಮೈ ಮುಟ್ಟಲು ಶುರು ಮಾಡಿದ್ರು. ನಂತರ ದೂರ ಹೋಗಿ ತನ್ನನ್ನು ತಾನು ಸ್ಖಲನ ಮಾಡಿಕೊಂಡ್ರು. ಆಗ ನನಗೆ 15 ವರ್ಷ ಮಾತ್ರ. ನನಗೆ ಏನಾಗ್ತಾ ಇದೆ ಅಂತಾನೇ ತಿಳಿಯುತ್ತಿರಲಿಲ್ಲ. ಆಮೇಲೆ ಅವನು ಇದೆಲ್ಲ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಾಮಾನ್ಯ ಅಂತ ಕನ್ನಡದಲ್ಲಿ ಹೇಳಿದ. ನಾನು ನಿನ್ನನ್ನು ಮುಟ್ಟಿಲ್ಲ, ನನ್ನನ್ನು ನಾನು ಮುಟ್ಟಿಕೊಂಡಿದ್ದೇನೆ ಅಂತ ಎಲ್ಲವೂ ಸಹಜ ಅನ್ನೋ ರೀತಿ ಇರುವಂತೆ ನನಗೆ ಸೂಚಿಸಿದ. ಅದೇ ದಿನ ನಾನು ಕಾಸ್ಟ್ಯೂಮ್ ಟ್ರೈ ಮಾಡಲು ಆಫೀಸ್ಗೆ ಹೋದೆ. ಚಿತ್ರದ ನಿರ್ದೇಶಕರು ಕಚೇರಿ ಲಾಕ್ ಮಾಡಿ ನನ್ನ ಕಾಸ್ಟ್ಯೂಮ್ ನೋಡಲು ನನ್ನ ಮುಂದೆಯೇ ಕುಳಿತರು. ನಂತರ ನನ್ನತ್ತ ಬಂದು ನನ್ನ ಮೈ ಮುಟ್ಟಲು ಶುರು ಮಾಡಿದ್ರು. ನಾನು ಗಾಬರಿಗೊಂಡು ಓಡಿ ಹೋದೆ. ನಂತರ ಆ ಸಿನಿಮಾ ಬರಲೇ ಇಲ್ಲ. 2009ರಲ್ಲಿ ನಾನು ನನ್ನ ಮೊದಲ ಸಿನಿಮಾದಲ್ಲಿ ಅಭಿನಯಿಸಿದೆ. ಜನಪ್ರಿಯ ನಿರ್ದೇಶಕರೇ ಆ ಸಿನಿಮಾದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಸಿನಿಮಾ ನಂತರ ನನ್ನ ತಾಯಿ ನಿರ್ದೇಶಕರನ್ನ ಹಾಗೂ ಇಬ್ಬರು ಸಹಾಯಕ ನಿರ್ದೇಶಕರನ್ನ ಮನೆ ಊಟ ಮಾಡಬೇಕು ಅನ್ನುವ ಅವರ ಆಸೆಯಂತೆಯೇ ನಮ್ಮ ಮನೆಗೆ ಊಟಕ್ಕೆ ಆಹ್ವಾನಿಸಿದ್ರು. ಆದರೆ ಆ ಮೂವರು ನಮ್ಮ ಮನೆಯನ್ನ ಕುಡುಕರ ಅಡ್ಡಿಯಂತೆ ಮಾಡಿಬಿಟ್ರು. ನನ್ನ ಕೋಣೆಗೆ ಬಂದು ನನ್ನ ಮೈ ಮೇಲೆ ಬೀಳಲು ಯತ್ನಿಸಿದ್ರು. ನಾನು ನನ್ನ ತಾಯಿ ಮನೆಯಿಂದ ಓಡಿ ಅವರು ಹೋಗುವವರೆಗೂ ಟೆರೆಸ್ನಲ್ಲಿ ಬಚ್ಚಿಟ್ಟುಕೊಂಡ್ವಿ. ಆ ಸಿನಿಮಾ ಮುಗಿಯಿತಾದ್ರೂ ಬಿಡುಗಡೆ ಮಾತ್ರ ಆಗಲಿಲ್ಲ. 2010ರಲ್ಲಿ ನಾನು ಮತ್ತೊಂದು ಕನ್ನಡ ಸಿನಿಮಾದಲ್ಲಿ ಕೆಲಸ ಮಾಡಿದೆ. ನಾನು ಹೋಟೆಲ್ ಒಂದರಲ್ಲಿ ವಿಶ್ರಾಂತಿ ಪಡಿತಾ ಇರುವಾಗ ಒಬ್ಬ ಕೇಶ ವಿನ್ಯಾಸಗಾರ್ತಿ, ಅದು ಒಬ್ಬ ಮಹಿಳೆ, ನನ್ನನ್ನು ಎಲ್ಲಾ ಕಡೆ ಮುಟ್ಟಲು ಯತ್ನಿಸಿದ್ಲು. ಅಲ್ಲದೆ ನನ್ನ ಬಟ್ಟೆಯೊಳಗಡೆ ಕೈ ಹಾಕಲು ಶುರು ಮಾಡಿದ್ಲು. ನಾನು ಅದನ್ನ ವಿರೋಧಿಸಿ ನನ್ನ ಕೋಣೆಗೆ ಸೇರಿಕೊಂಡೆ. ನಂತರ ಅವಳು ಕ್ಷಮೆಯಾಚಿಸಿದ್ಲು, ಬೇರೆ ರೀತಿಯಲ್ಲಿ ಪ್ರತೀಕಾರ ತೀರಿಸಿಕೊಳ್ಳಲು ಯತ್ನಿಸಿದ್ಲು. ಒಬ್ಬ ದೊಡ್ಡ ಸ್ಟಾರ್ ಅಭಿನಯದ ಸಿನಿಮಾದಲ್ಲಿ ನಟಿಸಲು ನನ್ನ ಹೆಸರು ಸೂಚಿಸಿದ್ಲು. ಚಿತ್ರದ ನಿರ್ದೇಶಕರು ಕೂಡ ಒಳ್ಳೆಯ ಹೆಸರು ಮಾಡಿದ್ರು.
ನಿರ್ದೇಶಕ, ಚಿತ್ರಕಥೆ, ನನ್ನ ಪಾತ್ರದ ಬಗ್ಗೆ ಮತ್ತು ನನ್ನ ನಟನೆಯ ಅನುಭವದ ಬಗ್ಗೆ ಮಾತನಾಡುವ ಸಲುವಾಗಿ ಸೀದಾ ತಾನುಳಿದುಕೊಂಡಿರೋ ಹೋಟೆಲ್ನ 206 ರೂಮ್ ನಂಬರ್ಗೆ ಬರಲು ಹೇಳಿದ್ರು. ನಾನು ಪ್ರಶ್ನಿಸಿದಾಗ ಕೇಶವಿನ್ಯಾಸಕಿ ನಿನ್ನ ಬಗ್ಗೆ ಎಲ್ಲಾ ಹೇಳಿದ್ದಾಳೆ, ತುಂಬಾ ಮುಗ್ಧಿಯಂತೆ ನಟಿಸ್ಬೇಡ ಅಂತ ಮರುತ್ತರ ನೀಡಿದ್ರು. ಆತನ ಮಗಳು ಕೂಡ ಒಬ್ಬ ನಟಿ. ನನಗನಿಸುವಂತೆ ಆಕೆಯ ಬದುಕಲ್ಲಿ ಇಂತಹ ಘಟನೆಗಳು ನಡೆದಿರಲಿಕ್ಕಿಲ್ಲ. 2012 ನಾನು ಅವಕಾಶಕ್ಕಾಗಿ ಕಷ್ಟಪಡ್ತಾ ಇದ್ದ ಇತರೆ ನಟಿಯರ ಜೊತೆ ಇದ್ದೆ. ಪೊಲೀಸ್ ಸಿನಿಮಾ ಮಾಡಿದ್ದ ಖ್ಯಾತ ನಿರ್ಮಾಪಕನೊಬ್ಬ ನನ್ನ ರೂಮ್ಮೇಟ್ ಜೊತೆ ಡೇಟಿಂಗ್ ಮಾಡ್ತಿದ್ದ. ನಾನು ಯಾವಾಗಲೂ ಆತನಿಗೆ ರಾಖಿ ಕಟ್ತಿದ್ದೆ ಮತ್ತು ನನ್ನ ಸಹೋದರನೆಂದೇ ಭಾವಿಸಿದ್ದೆ. ಆದ್ರೆ ಆತ ಮಾತ್ರ ಯಾವಾಗಲೂ ನನ್ನನ್ನ ಸಹೋದರ ಅನ್ನಬೇಡ ಅಂತ ಆಗ್ರಹಿಸ್ತಾ ಇದ್ದ. ಕೊನೆಗೆ ಒಂದು ದಿನ ಆತ ನನಗೆ ಸ್ಖಲನ ಮಾಡ್ತೀಯಾ ಅಂತ ಕೇಳಿಬಿಟ್ಟ. ಅಷ್ಟೇ ಅಲ್ಲ, ಒಂದು ವೇಳೆ ಒಂದು ಸಾರಿಯಾದ್ರೂ ನನ್ನ ಜೊತೆ ನೀನು ಮಲಗಲು ಸಿದ್ಧವಾದ್ರೆ ಮುಂಬರುವ ನನ್ನ ಚಿತ್ರದಲ್ಲಿ ದೊಡ್ಡ ಸ್ಟಾರ್ ಜೊತೆ ನಡೆಸಲು ಅವಕಾಶ ಮಾಡಿಕೊಡ್ತೀನಿ ಅಂತಾನು ಹೇಳಿದ. ಅಷ್ಟೇ ಅಲ್ಲ, ನನಗೆ ದೊಡ್ಡ ದೊಡ್ಡ ಬಿಸ್ನೆಸ್ ಟೈಕೂನ್ಗಳು ಪರಿಚಯವಿದ್ದಾರೆ, ಅವರಿಗೆ ತಲೆ ಹಿಡಿದು ನಿನ್ನನ್ನ ಶ್ರೀಮಂತಳನ್ನಾಗಿಯೂ ಮಾಡ್ತೀನಿ ಅಂತ ಹೇಳಿದ. ಈ ವಿಷಯವನ್ನ ಆತನ ಗರ್ಲ್ಫ್ರೆಂಡ್ ಅಂದ್ರೆ ನನ್ನ ರೂಮ್ಮೇಟ್ಗೆ ಹೇಳಿದಾಗ ತನ್ನ ಮನೆಯಿಂದ ಹೊರ ಹೋಗುವಂತೆ ತಿಳಿಸಿದ್ಲು. ಉಳಿದ ವರ್ಷಗಳಲ್ಲಿ ಅತ್ಯುತ್ತಮ ತಂಡಗಳೊಂದಿಗೆ ಭೇಟಿಯಾಗುವ ಅದೃಷ್ಟ ನನ್ನದಾಗಿತ್ತು. ಅಥವಾ ನೆಗೆಟಿವ್ ವೈಬ್ ಇರುವಂತಹ ತಂಡಗಳನ್ನ ನಾನೇ ದೂರ ಮಾಡಿಕೊಂಡಿದ್ದೆ. ಆದ್ರೆ 2015-16 ಖ್ಯಾತ ಕನ್ನಡದ ನಿರ್ದೇಶಕರೊಬ್ಬರು ನಿರ್ದೇಶಿಸ್ತಾ ಇದ್ದ ಚಿತ್ರದ ಭಾಗವಾಗಿದ್ದೆ. ಆತ ನನಗೆ ಮಧ್ಯರಾತ್ರಿ ಮೆಸೇಜ್ಗಳನ್ನ ಮಾಡ್ತಾ ಇದ್ದ. ನನಗೆ ಬರೆಯಲು ಸ್ಫೂರ್ತಿ ಬೇಕು, ಇದಕ್ಕಾಗಿ ದಯವಿಟ್ಟು ನಿನ್ನ ಫೋಟೋಗಳನ್ನ ಕಳುಹಿಸು, ನೀನು ಈಗ ಯಾವುದೇ ಡ್ರೆಸ್ ಹಾಕಿರೋ ಅದೇ ಡ್ರೆಸ್ನಲ್ಲಿ ಫೋಟೋ ಕಳುಹಿಸು ಎನ್ನುತ್ತಿದ್ದ. ಅದೇ ವರ್ಷ ಇನ್ನೊಂದು ಚಿತ್ರದಲ್ಲಿ ಕಿಸ್ಸಿಂಗ್ ಸೀನ್ ಮಾಡಿದ್ದೆ. ಒಬ್ಬಳು ಖ್ಯಾತ ನಟಿ ಟಿವಿ ಶೋ ಒಂದಕ್ಕೆ ಹೋಗಿದ್ಲು. ಆ ಶೋವನ್ನ ಬಹುತೇಕ ಕನ್ನಡಿಗರೆಲ್ಲರೂ ನೋಡ್ತಾ ಇದ್ರು. ಆ ಶೋದಲ್ಲಿ ಆಕೆ ಹೇಳಿದ್ದು ಕಿಸ್ಸಿಂಗ್ ಸೀನ್ನ ಸರಿಯಾಗಿ ಮಾಡಲು ಅನೇಕ ಬಾರಿ ತಾಲೀಮು ಮಾಡಬೇಕಿತ್ತು. ಒಬ್ಬಳು ಮಹಿಳೆಯಾಗಿ ಇಂತಹ ಪ್ರೊಫೆಷನಲ್ ವೃತ್ತಿಯನ್ನ ಹೀಯಾಳಿಸಿದ್ರು, ಮಾತ್ರವಲ್ಲ ನಗೆ ಪಾಟಲಿಗೂ ಈಡು ಮಾಡಿದ್ರು. ಒಂದು ವೇಳೆ ಇದು ಅವರದ್ದೇ ಸೀನ್ ಆಗಿದ್ರೆ ಆಕೆ ಯಾವ ರೀತಿ ಮಾತನಾಡಬಹುದು ಅಂತ ನನಗೆ ಆಶ್ಚರ್ಯ ಆಗುತ್ತೆ. 2016 ನಾನು ತಮಿಳು ಚಿತ್ರವೊಂದಕ್ಕೆ ಸಹಿ ಹಾಕಿದ್ದೆ. ಅದರ ಹೀರೋ ಆಗಿನ ತಮಿಳಿನ ಖ್ಯಾತ ಟಿವಿ ಹಾಸ್ಯ ನಟನಿದ್ದ. ಶೂಟಿಂಗ್ ಆರಂಭದಿಂದಲೂ ಕೀಳು ಚರ್ಚೆಯನ್ನ ಆತ ಮಾಡ್ತಾ ಇದ್ದ. ನಾನು ನಗುತ್ತಲೇ ಅದನ್ನ ಅವಾಯ್ಡ್ ಮಾಡ್ತಿದ್ದೆ. ಒಂದು ದಿನ ಸೀನ್ ಒಂದನ್ನ ಚಿತ್ರೀಕರಿಸುತ್ತಿದ್ದಾಗ ಬೈಕ್ ಮೇಲೆ ನಾನು ಆತನ ಹಿಂದೆ ಕುಳಿತುಕೊಂಡಿದ್ದೆ. ಬೈಕ್ನ ಬ್ರೇಕ್ ಹಾಕಿದ ಆತ, ಓ ನೀನು ಪ್ಯಾಡೆಡ್ ಬ್ರಾ ಹಾಕಿದೀಯಾ, ಯಾಕೆ ನಿಂಗೆ ಒಳಗೆ ಏನೂ ಇಲ್ವಾ ಅಂತ ಕೇಳಿದ. ಅಷ್ಟೇ ಅಲ್ಲ, ಚಿತ್ರ ರೊಮ್ಯಾಂಟಿಕ್ ಆಗಿತ್ತು, ಸ್ಕ್ರಿಪ್ಟ್ ಅನುಸಾರ ಕಿಸ್ಸಿಂಗ್ ಸೀನ್ ಬೇಕಿತ್ತು. ನಟಿಯಾಗಿ ನನ್ನ ವೃತ್ತಿ ಧರ್ಮದಂತೆ ನಾನು ಇದಕ್ಕೆ ಒಪ್ಪಿಕೊಂಡಿದ್ದೆ. ಇದು ಕ್ಲೈಮ್ಯಾಕ್ಸ್ನ ಮುಖ್ಯ ಭಾಗವಾಗಿತ್ತು. ಆದರೆ ಸೆಟ್ನಲ್ಲಿ ಪ್ರತಿ ಬಾರಿ ರೊಮ್ಯಾಂಟಿಕ್ ಸೀನ್ ಮಾಡುವಾಗ ಆ ನಟ ನನ್ನ ಮೇಲೆ ಬೀಳ್ತಾ ಇದ್ದ. ಅಲ್ಲದೆ ಇಡೀ ಚಿತ್ರ ತಂಡದ ಮುಂದೆ ಸ್ಕ್ರಿಪ್ಟ್ನಲ್ಲಿ ಮತ್ತಷ್ಟು ಕಿಸ್ಸಿಂಗ್ ಸೀನ್ ಸೇರಿಸುವಂತೆ ನಿರ್ದೇಶಕರ ಮೇಲೆ ಒತ್ತಾಯ ಹೇಳ್ತಾ ಇದ್ದ. ನಾನು ಈ ವಿಷಯವನ್ನ ನಿರ್ದೇಶಕರ ಮುಂದೆ ಪ್ರಸ್ತಾಪಿಸಿದ್ದೆ. ಅನವಶ್ಯಕವಾಗಿ ನನಗೆ ಇಂತಹ ಸೀನ್ ಮಾಡಲು ಮುಜುಗರವಾಗುತ್ತೆ ಅಂತ ಆತನ ಮುಂದೆ ಕಣ್ಣೀರು ಹಾಕಿದೆ. ಇದಕ್ಕೆ ನಿರ್ದೇಶಕರು ನನ್ನ ಕ್ಷಮೆಯಾಚಿಸಿದ್ರು. ಆದ್ರೆ ಹೀರೋನೇ ಡಿಸಿಷನ್ ಮೇಕರ್ ಆಗಿದ್ರಿಂದ ತಮ್ಮ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ರು. ಅಷ್ಟೇ ಅಲ್ಲ, ನಂತರ ಆ ಚಿತ್ರ ತಂಡದವರು ಈ ಚಿತ್ರದಲ್ಲಿ 10 ಕಿಸ್ಸಿಂಗ್ ಸೀನ್ ಇವೆ ಅಂತ ಪ್ರಚಾರ ಮಾಡಿದ್ರು. 2017 ನಾನು ಕನ್ನಡ ಸಿನಿಮಾವೊಂದಕ್ಕೆ ಸಹಿ ಮಾಡಿದೆ. ಇದು ಹಿಟ್ ತೆಲುಗು ಸಿನಿಮಾದ ರಿಮೇಕ್ ಆಗಿತ್ತು. ಆ ಚಿತ್ರದ ಸ್ಟಾರ್ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡಿ ನನ್ನ ಫೋನ್ ನಂಬರ್ ತೆಗೆದುಕೊಂಡಿದ್ದ. ನಮ್ಮಿಬ್ಬರ ನಡುವೆ ರ್ಯಾಪೋ ಬಿಲ್ಡಪ್ ಮಾಡುವುದಕ್ಕಾಗಿ ನಾವು ಮಾತನಾಡ್ತಾ ಇದ್ವಿ. ಒಂದು ದಿನ ಇದ್ದಕ್ಕಿದ್ದಂತೆ ಕಾಲ್ ಮಾಡಿದ್ದ ಆತ ಕನ್ನಡದಲ್ಲಿ, ನಾನು ನಿಮ್ಮಲ್ಲಿ ಒಂದು ವಿಷಯ ಕೇಳಲೆ, ನೀವು ವರ್ಜಿನ್ ಹೌದಾ ಅಂತ ಕೇಳಿದ. ಆ ಪ್ರಶ್ನೆಯಿಂದ ತಕ್ಷಣ ನಾನು ಶಾಕ್ಗೆ ಒಳಗಾಗಿದ್ದೆ ಹಾಗೂ ಖಂಡಿಸಿದೆ. ಅದಕ್ಕಾತ, ಇಲ್ಲ ನನ್ನ ವರ್ಜಿನಿಟಿಯನ್ನ ಕಳೆಯಲು ಸಹಾಯ ಮಾಡ್ತೀರಾ ಅಂತ ಕೇಳಿದೆ ಎಂದು ಹೇಳಿದ. ನಾನು ಗಟ್ಟಿಯಾಗಿ ನನ್ನನ್ನು ಸಾವರಿಸಿಕೊಂಡೆ ಮತ್ತು ಶಾಂತವಾಗಿ ಇದನ್ನ ಹ್ಯಾಂಡಲ್ ಮಾಡಲು ಮುಂದಾಗಿ, ನಾನು ಈಗಾಗಲೇ ರಿಲೇಶನ್ಶಿಪ್ನಲ್ಲಿ ಇದ್ದೇನೆ ಎಂದೆ. ಆಗ ತಕ್ಷಣ ಆತ ಕಾಲ್ ಕಟ್ ಮಾಡಿದ. ನನಗನಿಸುತ್ತೆ ಇದು ಆತನ ಕುಟುಂಬದ ರಕ್ತ
ರಕ್ತದಲ್ಲಿ ಹರಿಯುತ್ತೆ ಅಂತ. ಯಾಕಂದ್ರೆ ಆತನ ಕುಟುಂಬದ ಮತ್ತೊಬ್ಬ ಸದಸ್ಯ ವರ್ಷದ ಹಿಂದೆ ಆತನೊಂದಿಗೆ ಮಲಗುವಂತೆ ಮತ್ತು ಇದಕ್ಕಾಗಿ ಸೇಂಟ್ ಮಾರ್ಕ್ಸ್ ರೋಡ್ ನ ಹೋಟೆಲ್ ಒಂದರಲ್ಲಿ ಭೇಟಿಯಾಗುವಂತೆ ಕೆಲವು ಮೆಸೇಜ್ ಗಳನ್ನ ಮಾಡಿದ್ದ. ನಾನು ಆತನ ಆಫರ್ ರಿಜೆಕ್ಟ್ ಮಾಡಿದಾಗ ನಿನಗೇನಾದ್ರೂ ಐಡಿಯಾ ಇದೆಯಾ ಎಷ್ಟು ಜನ ನಟಿಯರು ನನ್ನ ಜೊತೆ ಮಲಗಿದ್ದಾರೆ ಎಂದು. ನಾನು ಬರೀ ಮಿಸ್ ಕಾಲ್ ಕೊಟ್ಟರೆ ಸಾಕು, ಅವರೆಲ್ಲ ಓರ್ತಾ ನನ್ನ ಹತ್ರ ಬರ್ತಾರೆ ಅಂತ ಕೊಚ್ಚಿಕೊಂಡಿದ್ದ. ಅದಕ್ಕೆ ನಾನು ನನ್ನದೇ ವ್ಯಕ್ತಿತ್ವ ಹೊಂದಿದ್ದೇನೆ ಎಂದು ಹೇಳಿ ಆತನನ್ನ ಬ್ಲಾಕ್ ಮಾಡಿದೆ. ಅಯ್ಯೋ, ನಾನು ಆತನ ಚಿತ್ರಗಳನ್ನ ನೋಡುತ್ತಾ ಬೆಳೆದವಳು. ಮತ್ತೊಂದು ಘಟನೆಯಲ್ಲಿ ಆ ಚಿತ್ರದ ನಿರ್ದೇಶಕ ಚಿತ್ರೀಕರಣದ ವೇಳೆ ವಾಟ್ ಇಸ್ ರಾಂಗ್ ವಿತ್ ಯು, ಕಾಂಟ್ ಯು ಅಂಡರ್ಸ್ಟ್ಯಾಂಡ್ ಅಂತ 200 ಜನರ ಮುಂದೆ ಬೈದಿದ್ದ. ನಾನು ಅಳುತ್ತಾ ಓಡಿ ಹೋಗಿ ಕ್ಯಾರವನ್ ಏರಿದ್ದೆ. ನಂತರ ಆ ನಿರ್ದೇಶಕ ನನ್ನ ಬಳಿ ಬಂದು, ಕೆಲಸಕ್ಕೆ ಸಂಬಂಧಿಸಿದ ಟೆನ್ಷನ್ನಿಂದ ಹೀಗಾಗುತ್ತೆ, ನೀನು ಇದನ್ನೆಲ್ಲ ಸಹಿಸಿಕೊಳ್ಬೇಕು ಎಂದು ಹೇಳಿದ. ಆದರೆ ಕ್ಷಮೆಯನ್ನ ಮಾತ್ರ ಕೋರಲಿಲ್ಲ. ಇದು ಮರ್ಯಾದೆಗೆ ಸಂಬಂಧಿಸಿದ ವಿಷಯವಲ್ವಾ? ಇದೇ ರೀತಿ ಆತನ ಮಗಳಿಗೆ ಆಗಿದ್ರೆ ಏನಾಗ್ತಿತ್ತು? ಈ ರೀತಿಯ ಬೈಗುಳ ಕೇಳಿದ ನಂತರ ಕೆಲವು ಜನರು ಕೆಟ್ಟ ರೀತಿಯ ಮೆಸೇಜ್ಗಳನ್ನ ಕಳುಹಿಸಲು ಪ್ರಾರಂಭಿಸಿದ್ರು. ಇಲ್ಲಿ ಹೇಳಿದ ಎಲ್ಲ ವಿಷಯಗಳು ಕೂಡ ಸತ್ಯ ಮತ್ತು ಸ್ಪಷ್ಟತೆಯಿಂದ ಕೂಡಿವೆ. ಯಾರು ಇದ್ದರೂ ಅವರಿಗಿಂತ ಹೆಚ್ಚು ನಾನು ಪದಗಳಲ್ಲಿ ಅವರನ್ನ ಕೆಳಕ್ಕೆ ಇಳಿಸಲು ಕಠಿಣವಾಗುತ್ತೆ. ಇದಕ್ಕೆ ಉತ್ತರಿಸುವ ಎಲ್ಲ ಸಮಯ ಈಗ ಬಂದಿದೆ. ನಾನು ಯಾರ ಹೆಸರು ಕೂಡ ಬಹಿರಂಗಪಡಿಸಿಲ್ಲ, ಯಾಕಂದ್ರೆ ನಾನು ಆರೋಪಿಸಿದ್ದಕ್ಕೆ ಯಾರ ಬಗ್ಗೆಯೂ ಸಾಕ್ಷಿಗಳನ್ನ ಹೊಂದಿಲ್ಲ. ಆಘಾತ ಒಂದನ್ನ ಬಿಟ್ಟು ನಾನು ಈ ಮೂಲಕ ನನಗೆ ನೋವು ಕೊಟ್ಟವರ ಕುಟುಂಬವನ್ನ ಹಾಳು ಮಾಡುವುದಿಲ್ಲ. ಹಾಗಾಗಿ ಅವರ ತಪ್ಪು ಮುಂದೆ ಮನವರಿಕೆ ಮಾಡಿಕೊಡುತ್ತಾರೆ. ಈ ಘಟನೆಯನ್ನ ನಾನು ಯಾವಾಗಲೂ ನನ್ನ ತಲೆಯಲ್ಲಿ ಇಟ್ಟುಕೊಂಡಿದ್ದೆ. ಇದರ ಬಗ್ಗೆ ಎಲ್ಲೂ ಹೊರಗಡೆ ಹೇಳಿರಲಿಲ್ಲ. ನನ್ನ ಭವಿಷ್ಯದ ಮೇಲೆ ಇದರಿಂದ ಪ್ರಭಾವ ಬೀರಬಹುದು ಎಂದು ನಾನು ಹೆದರಿಕೊಂಡಿದ್ದೆ. ಅಲ್ಲದೆ ಕೆಲವರು ನನಗೆ ನೋವು ನೀಡಿದವರಿಂದಾಗಿ ನನಗೆ ಭಯ ಕೂಡ ಕಾಡ್ತಿತ್ತು. ನಾನು ಸೋಲನ್ನೇ ಒಮ್ಮೆ ಪ್ರೀತಿಸಿದೆ, ಸೋತು ಸಮಾಜವನ್ನು ಪ್ರೀತಿಸಿದೆ, ಸೋತು ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಶುರು ಮಾಡಿದೆ. ಈಗ ನಾನು ಮದುವೆ ಆದರೂ ಕೂಡ ಆ ಘಟನೆಯನ್ನ ಯಾರಿಗೂ ಹೇಳದಂತೆ ಮರೆಮಾಚಿಸಿದ್ದೆ. ಇದರ ಉದ್ದೇಶ ಕೇವಲ ನನ್ನ ಸಿನಿಮಾ ಜೀವನದ ಬದುಕು. ಯಾಕಂದ್ರೆ ಮದುವೆಯಾದವರಿಗೆ ಇಲ್ಲಿ ಅಷ್ಟು ಅವಕಾಶ ಸಿಗೋದಿಲ್ಲ. ಇಂತಹ ಸಮಯದಲ್ಲಿ ನನ್ನ ಗಂಡ ನನ್ನ ಸಹಾಯಕ್ಕೆ ನಿಂತರು, ನನ್ನ ಎಲ್ಲ ಕೆಲಸಗಳಿಗೆ ಬೆಂಬಲ ನೀಡಲು ಶುರು ಮಾಡಿತು. ನನಗೆ ಸಿನಿಮಾ ಮಾಡಲು ಅವಕಾಶ ಸಿಗ್ತಿದ್ವು, ಇದರಿಂದ ಸ್ವಲ್ಪ ಹಣವೂ ಬರ್ತಿತ್ತು. ಆದರೆ ನಾನು ನಟಿಸಿದ ಚಿತ್ರಗಳು ತೆರೆ ಕಾಣಲು ಕೆಲವೊಮ್ಮೆ 2-3 ವರ್ಷಗಳು ಆಗ್ತಿದ್ವು. ನಾನು ನಟಿಸಿದ ಚಿತ್ರಗಳು ಇನ್ನೂ ಬಿಡುಗಡೆ ಕಾಣುತ್ತೂ ಇದೆ. ಇದನ್ನ ಲೆಕ್ಕ ಹಾಕಿದ್ರೆ ನಾನು ತಿಂಗಳಿಗೆ ಕೇವಲ 8,000ಕ್ಕಿಂತಲೂ ಕಡಿಮೆ ಹಣ ಪಡೆದಿದ್ದೇನೆ. ಆದರೂ ನನ್ನ ಇಷ್ಟದ ಕೆಲಸವನ್ನ ನಿಲ್ಲಿಸದೆ ಮುಂದೆ ಸಾಗಿದ್ದೇನೆ. ನಾನು ಕೊನೆಗೂ ನಾನು ಮುಖವಾಡ ಹಾಕಿಕೊಳ್ಳದೆ ನನ್ನ ಜೀವನ ಸಾಗಿಸಬೇಕೆಂದು ನಿರ್ಧರಿಸಿದೆ. ಇದರಿಂದ ಸಿನಿಮಾ ಇಂಡಸ್ಟ್ರಿ ಬಿಟ್ಟೆ, ಮನಸ್ಸಿಗೆ ಸ್ವಲ್ಪ ಸಮಾಧಾನ ಸಿಕ್ತು. ಆದರೆ ನಟನೆ ಅನ್ನೋದು ನನ್ನ ಹೆಬ್ಬಯಕೆ, ಹಾಗಾಗಿ ನಾನು ಚಲನಚಿತ್ರಗಳನ್ನ ಅಗಲಿ ಕಿರು ಚಿತ್ರಗಳಲ್ಲಿ ನಟಿಸ್ತಾ ಮುಂದುವರಿಯುತ್ತೇನೆ. ನನ್ನ ಗುರಿಯನ್ನ ಸಾಧಿಸಲು ನಾನು ಮುಂದೆ ಸಾಗಲೇಬೇಕು. ನನಗೆ ಇದುವರೆಗೂ ಹಾರೈಸಿದ ಮತ್ತು ಬೆಂಬಲವಾಗಿ ನಿಂತಿರುವ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತೇನೆ. ಜೀವನ ಮುಂದೆ ಸಾಗುತ್ತಿದೆ.